ನಮಸ್ತೆ, ಚೈತ್ರಾ ರವಿ ಕುಕ್ಕಿಂಗ್ ವಿತ್ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನಿಮ್ಗೆ ಯೂಸ್ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಬಟನ್ ಕ್ಲಿಕ್ ಮಾಡಿ. ಗಣಕೆ ಸೊಪ್ಪಿನ ಗೊಜ್ಜು ಮಾಡಲು ಬೇಕಾಗುವ ಪದಾರ್ಥಗಳು. ಒಂದು ಬೌಲ್ ಗಣಕೆ ಸೊಪ್ಪು ನೋಡಿ ಎಷ್ಟು ಹಸಿರಾಗಿದೆ, ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ ಅರ್ಧ ಆದರೂ ಪರವಾಗಿಲ್ಲ, ಒಂದಾದರೂ ಪರವಾಗಿಲ್ಲ. ಕಾಯ್ತುರಿ, ಒನ್ ಟೇಬಲ್ ಸ್ಪೂನ್ ಸಾಂಬಾರು ಪೌಡರು, ಮತ್ತು ಬೆಳ್ಳುಳ್ಳಿ. ಅದು ಜಾಸ್ತಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಗೊಜ್ಜು ಇದು. ಮತ್ತು ಒನ್ ಟೇಬಲ್ ಸ್ಪೂನ್ ಅಕ್ಕಿನ ನೆನೆ ಹಾಕಿದ್ದೀನಿ ನೀರಲ್ಲಿ, ಯಾಕೆಂದರೆ ಅದು ಪುಳಿ ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ, ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಪಾರ್ಟೇ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕೆಂದರೆ ಅದರಲ್ಲಿರೋ ಕಹಿ ಅಂಶ ಹೋಗ್ಬೇಕು. ಅದರಲ್ಲಿರೋ ಕಹಿ ಅಂಶ ಹೋಗಲಿಲ್ಲ ಅಂದರೆ ಅದು ಹಸಿ ಹಸಿ ಥರನೇ ಇರುತ್ತೆ, ಚೆನ್ನಾಗಿರಲ್ಲ. ಸೊ ಮೇನ್ ಇಂಪಾರ್ಟೆಂಟ್ ಈಸ್ ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದರಿಂದನೇ ಟೇಸ್ಟ್ ಎನ್ಹಾನ್ಸ್ ಆಗೋದು, ತುಂಬ ರುಚಿಯಾಗುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಈ ಗೊಜ್ಜನ್ನ. ಸ್ವಲ್ಪ ಮಕ್ಳಿಗೂ ತುಂಬ ಒಳ್ಳೆಯದು. ಸೊ ಈ ಥರ ನಾನು ಮಾಡಿರೋ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಇನ್ನೇನೋ ಕಾದಿದೆ. ಈ ಟೈಮಲ್ಲಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೋಲ್ಡು ಕಾಫು ಮತ್ತು ಆದಾಗ ಮಕ್ಕಳಿಗೆ ಇದನ್ನು ಮಾಡಿ ಊಟ ಮಾಡಿಸೋದ್ರಿಂದ ಇದರಲ್ಲಿ ನ್ಯಾಚುರಲ್ ಔಷಧಿ ಗುಣ ಇರುತ್ತೆ. ಅದರಿಂದ ಕಮ್ಮಿ ಇದ್ದಾಗಲೇ ಊಟ ಮಾಡಿಸಿದ್ರೆ ಕಮ್ಮಿ ಕೋಲ್ಡು ಕಾಫು ಮತ್ತು ನಿಂತೋಗ್ಬಿಡುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕದು. ಒನ್ ಬೌಲ್ ಸೊಪ್ಪು ಹಾಫ್ ಬೌಲ್ ಆಗಬೇಕದು. ನೋಡಿ, ಮೇನ್ ಇಂಪಾರ್ಟೆಂಟ್ ಇಟ್ಟೆ ಸೊಪ್ಪನ್ನ ಫ್ರೈ ಮಾಡೋದು. ಎಲ್ಲ ಫ್ರೈ ಆಗ್ತದೆ. ನಮ್ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಡೋದ್ರಿಂದ, ಯಾಕೆಂದರೆ ಕೈ ಅಂಶ ಇರೋದಿಲ್ಲ. ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ಲ, ಕೈ ಅಂಶ ಇರೋಲ್ಲ, ಹೊಟ್ಟೋಗ್ಬಿಟ್ಟಿರುತ್ತೆ. ನೋಡಿ, ಏನೇನೋ ಆಗ್ತಾಯಿದೆ. ಇದರಲ್ಲಿ ತುಂಬ ಔಷಧಿ ಗುಣಗಳಿರುತ್ತೆ, ಗಂಟಲು ಸಮಸ್ಯೆಗೂ ಇದು ತುಂಬ ಒಳ್ಳೆಯದು. ಇದನ್ನು ನೈಟ್ ಶೇಡ್ ಅಂತಲೂ ಕರೀತಾರೆ. ನೋಡಿ, ನೋಡಿ ಸೊಪ್ಪನ್ನು ಫ್ರೈ ಮಾಡ್ಕೊಂಡೋಯ್ತು. ಈಗ ರುಬ್ಕೊಳ್ಳೋಣ. ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸಾಂಬಾರು ಪೌಡರ್ ಎಲ್ಲನೂ ಈಗ ರುಬ್ಕೋಬೇಕು. ಸೊಪ್ಪನ್ನ ಇದನ್ನು ರುಬ್ಕೊಂಡಾದಮೇಲೆ ಲಾಸ್ಟಲ್ಲಿ ಹಾಕಿ ಒಂದೆರಡು ರೌಂಡ್ ತಿರುಗಿಸಿದ್ರೆ ಸಾಕು, ಯಾಕೆ ಅಂದರೆ ಅದಾಗಲೇ ಫ್ರೈ ಮಾಡಿರ್ತೀವಿ. ಸೊ ಇದು ನುಣ್ಣಗೆ ರುಬ್ಕೋಬೇಕು ಫಸ್ಟು. ಅದೇ ಅಕ್ಕಿ ನೆನೆಸಿಟ್ಟಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ನೋಡಿ, ಅರ್ಧ ರುಬ್ಕೊಂಡಿದ್ದೀವಿ. ಈ ಥರ ಅರ್ಧ ರುಬ್ಕೊಂಡ್ಮೇಲೆ ಫ್ರೈ ಮಾಡಿರೋ ಸೊಪ್ಪನ್ನ ಹಾಕಿ ಫುಲ್ ಗ್ರೈಂಡ್ ಮಾಡಬೇಕು. ಬೇಕಂದರೆ ಟೊಮೊಟೊ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಸೊಪ್ಪು ಹಾಕಿದ್ಮೇಲೆ ಹಿಂಗೆ ನುಣ್ಣಗೆ ರುಬ್ಬ. ನೋಡಿ, ಅದೇ ಫ್ರೈಯಿಂಗ್ ಪ್ಯಾನಿಗೇನೆ ಮೊದಲೇ ಫ್ರೈ ಮಾಡಿರ್ತೀವಲ್ಲ, ತಿರ್ಗಾ ಆಯಿಲ್ ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ, ಅದರಲ್ಲೇ ಸ್ವಲ್ಪ ಎಕ್ಸಸ್ ಆಯಿಲ್ ಉಳ್ಕೊಂಡಿರುತ್ತೆ. ಅದಕ್ಕೇ ಡೈರೆಕ್ಟಾಗಿ ನಾವು ರುಬ್ಬಿಟ್ಕೊಂಡಿರೋದನ್ನು ಹಾಕಬೇಕು. ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಗಲೇ ಆ ಸೊಪ್ಪು ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಇದನ್ನು ತುಂಬ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ. ಅಂದರೆ ಹಸಿ ಮಸಾಲೆ ರುಬ್ಬಿರ್ತೀವಲ್ಲ, ಅದು ಫ್ರೈ ಸ್ವಲ್ಪ ಬಾಯ್ಲ್ ಆಗೋ ತನಕ ಬೇಯಿಸ್ಬೇಕು. ಗಣಕೆ ಸೊಪ್ಪಲ್ಲಿ ತುಂಬ ಔಷಧಿ ಗುಣಗಳಿರುತ್ತೆ. ಇದನ್ನು ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಮಕ್ಕಳು ಬೇಡ ಅಂತಲೂ ಹೇಳೋದಿಲ್ಲ, ಯಾಕೆಂದರೆ ಲಾಸ್ಟಲ್ಲಿ ಇದನ್ನು ಮಿಲ್ಕ್ ಆ್ಯಡ್ ಮಾಡ್ತೀವಿ ಇದಕ್ಕೆ, ಇದು ಟೇಸ್ಟ್ ಎನ್ಹಾನ್ಸ್ ಆಗಲಿ ಅಂತ. ಅದು ಇಂಗ್ರೀಡಿಯೆಂಟ್ಸ್ ಮೊದಲೇ ಹೇಳಿರಲಿಲ್ಲ ನಾನು, ಯಾಕೆಂದರೆ ಅದು ಸ್ಟವ್ ಹಾಫ್ ಮಾಡಿದ್ಮೇಲೆ ಆ್ಯಡ್ ಮಾಡಬೇಕು. ಅದರಿಂದ ಲಾಸ್ಟಲ್ಲೇ ಹೇಳ್ತೀನಿ. ನೋಡಿ, ಈಗ ಬಾಯ್ಲ್ ಆಗ್ತದೆ ಚೆನ್ನಾಗಿ. ಈ ಟೈಮಲ್ಲಿ ಸಾಲ್ಟ್ ಆ್ಯಡ್ ಮಾಡಬೇಕು.
ಫಸ್ಟ್ ಒಂದ್ಸಲ ಅದನ್ನು ಕೈಯಾಡಿಸ್ಬೇಕು, ಯಾಕೆಂದರೆ ಅದು ತಳ ಹತ್ತಬಾರ್ದು. ಅದರಿಂದ ಫಸ್ಟ್ ಕೈಯಾಡಿಸಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ. ಪ್ಯಾರೆಟ್ ಗ್ರೀನ್, ಇಟ್ಸ್ ಸೋ ಬ್ಯೂಟಿಫುಲ್. ಒಂದು ಇನ್ನೊಂದು 2 ನಿಮಿಷ ಬಿಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಬಾಯ್ಲ್ ಆಗಿದೆ, ಅದು ಹಸಿ ಮಸಾಲೆದೆಲ್ಲ ಬೆಂದಿದೆ ನೋಡಿ. 1 ಟೇಬಲ್ ಸ್ಪೂನು ಸಾಲ್ಟ್ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಅದು ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿತ್ತು ನೋಡಿ. ವಾವ್ ನೋಡಿ, ಬೆಂದಿದೆ, ಬಾಯ್ಲ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಬೇಕು ನೋಡಿ. ನಾನು ಸ್ಟವ್ ಆಫ್ ಮಾಡಿ 2 ನಿಮಿಷ ಆಯಿತು. ಈಗ ನಾನು ಮೀಡಿಯಮ್ ಗ್ಲಾಸಲ್ಲಿ ಒಂದು ಫುಲ್ ಗ್ಲಾಸ್ ಮಿಲ್ಕ್ನ ಆ್ಯಡ್ ಮಾಡ್ತಿದ್ದೀನಿ, ಯಾಕೆಂದರೆ ಇದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇದು ಕಹಿ ಏನಿನದು ಏನು ಅನ್ಸೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿತ್ತು. ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ, ಖುಷಿಯಾಗಿ ತಿಂತಾರೆ. ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಮಾಡಿದ ವಿಡಿಯೋ ನಿಮ್ಗೆ ಯೂಸ್ ಆದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.